ವೀಕ್ಷಕ ಮಿತ್ರ ಎಲ್ರಿಗೂ ನಮಸ್ಕಾರ ನಾನು ಇವತ್ತಿರೋದು ಮೈಸೂರು ಜೆ ಪಿ ನಗರ ರಿಂಗ್ ರೋಡ್ ಪಕ್ಕದಲ್ಲೇ ಇರುವಂತಹ ಖಾಸಗಿ ಬೆಟ್ಟಲ್ಲಿ ಕಟ್ಟಿರುವಂತಹ ಮೂರು ಬೆಡ್ರೂಮು ಸಿಂಗಲ್ ಫ್ಲೋರ್ ಸಾವಿರದ ಐನೂರು ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾ ಅಂದರೆ ಥರ್ಟಿ ಫಿಫ್ಟಿ ಸೈಟ್ ಏರಿಯಾದಲ್ಲಿ ಕಟ್ಟಿರುವಂತಹ ಮನೆ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂದರೆ ಮೂಡಾದಿಂದ ಮಾನ್ಯತೆ ಪಡೆದಿರುವಂತಹ ಲೇಔಟ್ ಇದು ಮೂಢ ಖಾತಾ ಮೂಡ ಕಂದಾಯ ಮತ್ತು ಮೂಡ ಪ್ಲ್ಯಾನ್ ಅಪ್ರೂವಲ್ ಹೊಂದಿರುವಂತಹ ಹೊಸ ಮನೆ ಸೇಲ್ಗಿರುವಂಥದ್ದು ಮೈಸೂರು ಮಧ್ಯಭಾಗದಿಂದ ಅಂದರೆ ಈ ವಿಡಿಯೋನ ಈಗ ನೋಡ್ತಾ ಇರೋರು ಮೈಸೂರು ಗೊತ್ತಿಲ್ಲ ಬಟ್ ಮೈಸೂರಲ್ಲಿ ನಾವು ಮನೆ ತೊಗೋಬೇಕು ಅಂತ ಇರೋರಿಗೆ ಮೈಸೂರು ಮಧ್ಯಭಾಗದಿಂದ ಸರಿ ಸುಮಾರು ಎಂಟೂವರೆಯಿಂದ ಹತ್ತು ಕಿಲೋಮೀಟ್ರ್ ಒಳಗೆ ಇರುವಂತಹ ಸುಸರ್ಜಿತವಾಗಿರುವಂತಹ ಬಡಾವಣೆ ಇದು ಇದನ್ನು ಯಾಕೆ ಈ ಪದನ ಉಪಯೋಗ ಸುಸರ್ಜಿತ ಅನ್ನುವ ಪದನ ಯಾಕೆ ಉಪಯೋಗಿಸ್ತೇನೆ ಅಂದರೆ ಸ್ನೇಹಿತರೆ ಕುಡಿಯೋ ನೀರು ವ್ಯವಸ್ಥೆ ಇರ್ಬೋದು ಎಲೆಕ್ಟ್ರಿಸಿಟಿ ವೇಸ್ಟ್ ವಾಟರ್ ಲೈನ್ ದಿನನಿತ್ಯ ಕಸ ತೊಗೊಂಡೋಗುವಂತಹ ವ್ಯವಸ್ಥೆ ಇವೆಲ್ಲವೂ ಇರುವಂತಹ ನೀವು ವಾಸಕ್ಕೆ ಯೋಗ್ಯವಾಗಿರುವಂತಹ ರೆಸಿಡೆನ್ಷಿಯಲ್ ಲೇಔಟ್ ಆಗಿರುವುದರಿಂದ ನಾನು ಇದನ್ನು ಸುಸರ್ಜಿತ ಬಡಾವಣೆ ಅಂತ ಹೇಳ್ತಾ ಇದ್ದೀನಿ ಬನ್ನಿ ಈ ಮನೆ ಹೇಗಿದೆ ಯಾವ ಥರ ಇದೆ ಯಾವ ಥರ ಪ್ಲ್ಯಾನ್ ಮಾಡಿದ್ದಾರೆ ಏನು ಡಿಸೈನ್ ಮಾಡಿದ್ದಾರೆ ವರ್ಕ್ಮನ್ಶಿಪ್ ಹೇಗಿದೆ ಮನೆ ಯಾವ ಥರ ಯೂಸ್ ಮಾಡಲಿಕ್ಕೆ ಯಾವ ಥರ ಯೂಸರ್ ಫ್ರೆಂಡ್ಲಿ ಇದೆ ಅನ್ನೋದನ್ನು ನಾವು ಒನ್ ಬೈ ಒನ್ ನೋಡ್ತಾ ಹೋಗೋಣ ಈ ದಿನಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಮನೆಗಳಲ್ಲೂ ಯೂಶಲಿ ಎರಡೆರಡು ಕಾರ್ಗಳಿರುವಂತಹ ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದ ಪಾರ್ಕಿಂಗ್ ಬಗ್ಗೆ ಬಹಳಷ್ಟು ಜನ ಕೇಳ್ತಿರಿ ನಮಗೆ ಪಾರ್ಕಿಂಗ್ ಎರಡು ಬೇಕು ಪಾರ್ಕಿಂಗ್ ಮಾಡಿದ್ರು ಆಚೆ ಮಾಡಿದ್ರೂ ಸಹ ಆನ್ ಗೋಯಿಂಗ್ ಟ್ರಾಫಿಕ್ಕಿಗೆ ಅಂದರೆ ಮುಂದೆ ಓಡಾಡ್ತು ರಸ್ತೆಯಲ್ಲಿ ಓಡಾಡುವಂತಹ ಗಾಡಿಗಳಿಗೆ ತೊಂದರೆ ಆಗಬಾರ್ದು ಪ್ರತಿ ಸರಿ ಅಕ್ಕಪಕ್ಕದವ್ರು ಹಾರ್ನ್ ನೋಡಿದಾಗ ನಾವು ಹೋಗಿ ತೆಗಿಬಾರ್ದು ಆ ಥರ ಮನೆಗಳನ್ನ ದಯವಿಟ್ಟು ತೋರಿಸಿ ನಾವು ನೋಡಬೇಕು ಆ ಥರ ಮನೆಗಳು ಬೇಕು ರೆಡಿ ಟು ಮೂವಿನ್ ಮನೆಗಳು ಬೇಕು ಅಂತ ಕೇಳ್ತೀರ ಅದಕ್ಕಾಗಿ ಮಾಡ್ತಾ ಇರುವಂತಹ ವಿಡಿಯೋ ಇದು ನೋಡಿ ಇಲ್ಲಿ ನೋಡ್ಬೋದು ನೀವು ದಿಸ್ ಇಸ್ ಥರ್ಟಿ ಮುಂಭಾಗಕ್ಕೆ ಮೂವತ್ತಡಿ ರಸ್ತೆ ಇದೆ ಸರಿಸುಮಾರು ಮನೆ ಬೌಂಡ್ರಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೀವು ಈಸಿಲಿ ಇಲ್ಲಿ ಒಂದು ಇನೋವಾ ಫಾರ್ಚುನರ್ ಆದರೆ ಯಾವುದೇ ತರಹ ದೊಡ್ಡ ವೆಹಿಕಲ್ಗಳನ್ನ ಅಂದರೆ ಎಕ್ಸ್ ಯು ವಿಗಳನ್ನ ನೀವು ನಿಲ್ಲಿಸ್ಕೊಳ್ಳಿಕ್ಕೆ ಈಸಿಯಾಗಿ ಆಗುತ್ತೆ ವಿತೌಟ್ ಡಿಸ್ಟರ್ಬಿಂಗ್ ದಿ ಆನ್ ಗೋಯಿಂಗ್ ಟ್ರಾಫಿಕ್ ಈ ಮನೆಯ ಇನ್ನೊಂದು ವಿಚಾರ ಏನು ಸ್ಪೆಷಾಲಿಟಿ ಆಫ್ ದಿಸ್ ಹೌಸ್ ಏನು ಅಂತಂದರೆ ಇದ್ರ ಮುಂಭಾಗದಲ್ಲಿ ಯೂಶ್ವಲಿ ನಿಮಗೆ ಥರ್ಟಿ ಫಾರ್ಟಿ ಅಥವಾ ಥರ್ಟಿ ಫಿಫ್ಟಿ ಮನೆಗಳ ಮುಂದೆ ನೈನ್ ಮೀಟರ್ ಅಥವಾ ಥರ್ಟಿ ಫೀಟ್ ರೋಡ್ಗಳಿರುತ್ತೆ ಇದ್ರ ಮುಂಭಾಗದಲ್ಲಿ ನೀವು ನೋಡ್ತಾ ಇರೋ ಸರಿಸುಮಾರು ನಲ್ವತ್ತಡಿ ರಸ್ತೆ ಬಹಳ ದೊಡ್ಡದಾಗಿರುವಂತಹ ಇದು ಸೊ ಇಲ್ಲಿ ಅವ ಮಾಡಿರುವಂತಹ ಪಾರ್ಕಿಂಗ್ ಏರಿಯಾ ಮುಂದೆ ಇದೆ ಇಲ್ಲಿ ನಿಮಗೆ ಪ್ರಾಬ್ಲಮ್ ವಿತ್ ದಿ ಟ್ರಾಫಿಕ್ ಪ್ರಾಬ್ಲಮ್ ಆಗಲ್ಲ ನೀವು ಎರಡು ಸ್ಮಾಲ್ ಕಾರ್ಗಳನ್ನ ಈಸಿ ನಿಲ್ಲಿಸ್ಬೋದು ಒಂದು ಯು ವಿ ಅಥವಾ ಇನೋವಾ ಫಾರ್ಚುನರ್ ಯಾವುದೇ ಥರ ಈ ಥರ ದೊಡ್ಡ ಕಾರ್ಗಳನ್ನ ಆಚೆನೆ ನಿಲ್ಲಿಸುವಷ್ಟು ಜಾಗ ಇದೆ ಅನ್ನೋದಕ್ಕೆ ನಾನು ಈ ವಿಷಯನ ಹೇಳಿದೆ ಬನ್ನಿ ಈಗ ಮನೆ ಒಳಗೆ ಹೋಗಿ ನೋಡೋಣ ಮನೆ ಹೇಗಿದೆ ಯಾವ ಥರ ಇದೆ ಅಂತ ಅದಕ್ಕೆ ಮುಂಚೆ ನನಗೆ ಪರ್ಸ್ನಲ್ಲಾಗಿ ಪರ್ಸ್ನಲ್ ಆ್ಯಂಡ್ ವಾಟ್ ಐ ಲೈಕ್ ದ ಅಬೌಟ್ ದಿಸ್ ಪ್ರಾಪರ್ಟಿ ಅಂತಂದರೆ ಒಂದು ಪಾರ್ಕಿಂಗ್ ಏರಿಯಾ ಮತ್ತು ಈ ದಿಸ್ ಪಾರ್ಟ್ ಆಫ್ ದಿ ಹೌಸ್ ಈ ಎಲಿವೇಶನ್ ಏನು ಮಾಡಿದರೆ ಈ ಎಂಟ್ರೆನ್ಸ್ ಏನು ಮಾಡಿದರೆ ಯೂಶ್ಲಿ ತರ್ಟಿ ಫಿಫ್ಟಿ ಮನೆಗಳಲ್ಲಿ ಕಾಣೋದು ಬಹಳ ವೆರಿ ರೇರ್ ಅಂತಲೇ ಹೇಳಬೇಕು ಯಾಕೆ ಅಂತಂದರೆ ಸಿ ಯೂಶ್ವಲಿ ಈ ಏನು ಈ ಮಾಡಲ್ ಆಫ್ ದಿಸ್ ಸಿ ಏನಿದೆ ಯೂಷಲಿ ವಿ ಗೆಟ್ ಒನ್ ಫಾರ್ಟಿ ಸಿಕ್ಸ್ಟಿ ಆರ್ ಫಿಫ್ಟಿ ಏಯ್ಟ್ ದೊಡ್ಡ ಮನೆಗಳು ಸಿಗುತ್ತೆ ಥರ್ಟಿ ಫಾರ್ಟಿ ತರ್ಟಿ ಫಿಫ್ಟಿ ಮನೆಗಳೇ ವೆರಿ ರೇರ್ ಒನ್ ಆಫ್ ಇಟ್ಸ್ ಕೈಂಡ್ ಭಾಳ ಚೆನ್ನಾಗಿದೆ ಫಂಡರ್ ಮ್ಯಾಕ್ಸ್ನ ಇದನ್ನು ಯೂಸ್ ಮಾಡಿದ್ದಾರೆ ಬನ್ನಿ ಒಳಗೆ ಹೋಗಿ ನೋಡೋಣ ಮನೆ ಹೇಗಿದೆ ಯಾವ ಥರ ಡಿಸೈನ್ ಮಾಡಿದ್ದಾರೆ ಅಂತ ವೆಲ್ಕಮ್ ಟು ದ ಪ್ರಾಪರ್ಟಿ ನಾನು ಆಚೆ ಪ್ರಾ ಈಗಾಗಲೇ ಪಾರ್ಕಿಂಗ್ ವಿಚಾರನ ಹೇಳಿದ್ದೀನಿ ಒಳಗೂ ಸಹ ನೀವೊಂದು ಮಿಡ್ ಸೈಜ್ ಅಥವಾ ಸ್ಮಾಲ್ ಸೈಜ್ ಕಾರ್ನ ಖಂಡಿತವಾಗ್ಲೂ ಒಳಗೆ ಪಾರ್ಕ್ ಮಾಡ್ಬೋದು ಬಹಳಷ್ಟು ಸೇಫ್ಟಿ ಮೆಷರ್ಸ್ ಇದೆ ಇಲ್ಲಿ ಯಾವುದೇ ಥರ ಗೇಟ್ನ ಇಂಟ್ರ್ಯೂಷನ್ ಆಗೋಕ್ಕೆ ಸಾಧ್ಯ ಇಲ್ಲ ಒಳಗೆ ಗೇಟ್ ಮುಂದೆ ಗೇಟಿಂದ ಒಳಗೆ ಯಾವುದೇ ಥರ ಈ ಕಡೆಯಿಂದ ಗ್ರಿಲ್ಗಳು ನೋಡ್ಬೋದು ನೀವು ಇಲ್ಲೂ ಸಹ ಸೇಫ್ಟಿ ಗ್ರಿಲ್ಗಳನ್ನ ಹಾಕಿರೋದ್ರಿಂದ ಇಲ್ಲಿಗೆ ಒಳ ಬರುವ ಅಂದರೆ ಇದರಿಂದ ಒಳಗೆ ಬರೋ ಚಾನ್ಸಸ್ ಯಾವುದೂ ಇಲ್ಲ ಕಾರ್ ವಾಶ್ ಮಾಡಲಿಕ್ಕೆ ಮತ್ತು ಈ ಜಾಗನ ನಾಂಟಿ ಸ್ಕೆ ಟೈಲ್ಸ್ಗಳನ್ನ ಹಾಕಿದ್ದಾರೆ ವಾಶ್ ಮಾಡಲಿಕ್ಕೆ ಇಲ್ಲಿ ಟ್ಯಾಪ್ ಸಹ ಕೊಟ್ಟಿದ್ದಾರೆ ಸೊ ನೀವು ನೋಡ್ಬೋದು ಈ ಏರಿಯಾ ದಿಸ್ ಪಾರ್ಟ್ ಆಫ್ ದ ಹೌಸ್ ಪೇಂಟ್ ಯಾವ ಥರ ಟೆಕ್ಸ್ಚರ್ ಪೇಂಟ್ ಯೂಸ್ ಮಾಡಿದ್ದಾರೆ ಅಂತ ವಾಸ್ತು ಅನುಗುಣವಾಗಿ ಈ ವಿಚಾರಕ್ಕೆ ಬಂದಾಗ ನಾನು ಹೇಳೋದನ್ನು ಇಲ್ಲಿ ಮಿಸ್ ಮಾಡಿದ್ದೆ ಸಾವಿರದ ಐನೂರು ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾ ಸೌತ್ ಫೇಸಿಂಗ್ ಸೈಟಲ್ಲಿ ಈಸ್ಟ್ ಫೇಸಿಂಗ್ ಡೋರ್ ಇಟ್ಟು ಕೊಟ್ಟಿರುವಂತಹ ಮನೆ ಇದು ಸೊ ವಾಸ್ತು ಅನುಗುಣವಾಗಿದೆ ನಾನು ಮುಂದೆ ಹೇಳ್ತೀನಿ ಸೊ ಇಲ್ಲಿ ನೀವು ಈ ವಿಚಾರ ನೋಡಬೇಕಾಗಿರುವಂಥ ಇಲ್ಲಿ ನೀವು ಈಸಲಿ ಒಂದು ಟೂ ವೀಲರ್ನ ಒಳಗೆ ಖಂಡಿತವಾಗ್ಲೂ ನಿಲ್ಲಿಸ್ಬೋದು ಸೊ ಇದು ಮೆಟ್ಲುಗಳು ಮಾಡಿ ಬೇಲಿಕ್ಕೆ ಹೋಗ್ಲಿಕ್ಕೆ ಮೆಟ್ಲುಗಳಿದೆ ಸೊ ಇಲ್ಲೊಂದು ಟೂ ವೀಲರ್ನ ನಿಲ್ಸ್ಬೋದು ಇಲ್ಲಿ ಒಂದು ಕಾರ್ನ ನಿಲ್ಲಿಸ್ಬೋದು ನೀವು ಟೆಕ್ಸ್ಚರ್ ನಾನು ಏನು ಹೇಳಿದೆ ಈ ಎರಡು ಕಡೆಗೂ ಮಾಡಿದ್ದಾರೆ ಸೊ ಇನ್ನೊಂದು ವ್ಯೂ ಆಫ್ ದಿ ಪ್ರಾಪರ್ಟಿ ನೀವು ನೋಡ್ಬೋದು ಅಂತಂದರೆ ನೋಡಿ ಇದು ಡೋರ್ ಕ್ಲೋಸ್ ಆದಾಗ ಅಂದರೆ ಡೋರು ಇಲ್ಲಿ ಕ್ಲೋಸ್ ಆದಾಗ ದಿಸ್ ವ್ಯೂ ಆಫ್ ದಿ ಪ್ರಾಪರ್ಟಿ ಏನಂತಂದರೆ ಈ ಥರ ವ್ಯೂ ಅಂದರೆ ಈ ಏನು ಈ ಭಾಗ ಏನಿದೆ ಅಂದರೆ ದಿಸ್ ಇಂಟರ್ನಲ್ ಪೋರ್ಷನ್ ಆಫ್ ದ ಹೌಸ್ ಈಸ್ ವೆರಿ ಪ್ರೈವೇಟ್ ಅಂದರೆ ನೀವು ಮನೆ ಒಳಗೆ ಒಳಗೆ ಬಂದ ನಂತರ ಈ ಡೋರ್ ಗೇಟ್ನ ಕ್ಲೋಸ್ ಮಾಡಿದ ನಂತರ ದಿಸ್ ಇಸ್ ಅ ಪ್ರೈವೇಟ್ ನಿಮಗೆ ಜಾಗ ಅಂತ ಅನ್ಸುತ್ತೆ ಯಾಕಂದರೆ ಈ ಹೈಟ್ ಮಾಡಿರಲ್ಲ ಯೂಶಲಿ ಮಾಡಿಲ್ಲದಿರೋ ಕಾರಣಗಳಿಂದ ಏನಾಗುತ್ತೆ ದಿಸ್ ಇಸ್ ಅ ಓಪನ್ ಮನೆ ಒಳಗೆ ಯಾರೇ ಇದ್ರೂ ಕಾಣುತ್ತೆ ಇದನ್ನ ಕ್ಲೋಸ್ ಮಾಡಿರೋದ್ರಿಂದ ನಿಮಗೆ ಯಾವುದೇ ತರಹದ ಈ ಪ್ರೈವಸಿ ಇಲ್ಲಿ ಖಂಡಿತ ನಿಮಗೆ ಬರುತ್ತೆ ಅನ್ನೋದು ಇದೊಂದು ಮುಖ್ಯವಾದಂತಹ ವಿಷಯ ಫಾರ್ಟಿ ಸಿಕ್ಸ್ಟಿ ಇನ್ನೊಂದು ಸರಿ ಹೇಳ್ತೀವಿ ಇದನ್ನು ಯಾಕೆ ಈ ಈ ವಿಷಯ ನಾನು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಅಂದರೆ ಫಾರ್ಟಿ ಸಿಕ್ಸ್ಟಿ ಅಥವಾ ಫಿಫ್ಟಿ ಏಯ್ಟಿ ಮನೆಗಳಲ್ಲಿ ಮಾತ್ರ ಈ ಥರ ಎಂಟ್ರೆನ್ಸಲ್ಲೇ ಪ್ರೈವಸಿ ಇರುವಂಥದ್ದು ನಾವು ನೋಡ್ತೀವಿ ಥರ್ಟಿ ಫಾರ್ಟಿ ಥರ್ಟಿ ಫಿಫ್ಟಿ ಟ್ವೆಂಟಿ ಥರ್ಟಿ ಮನೆಗಳು ಖಂಡಿತವಾಗಲೂ ಈ ಥರ ಸಿಕ್ಕಲ್ಲ ಒನ್ ಆಫ್ ದ ರೇರೆಸ್ಟ್ ಅಂತ ರೇರೆಸ್ಟ್ ಪ್ರಾಪರ್ಟೀಸ್ ಕರೆಂಟ್ ಡೇಟಲ್ಲಿ ಇರುವಂತಹ ಮನೆ ಇದು ನಾನು ಒಳಗೆ ಹೋಗೋಕೆ ಮುಂಚೆ ಇನ್ನೊಂದು ವಿಚಾರ ನೋಡಿ ಇದನ್ನು ಇವರು ಕ್ಲೋಸ್ ಮಾಡಿ ಜಸ್ಟ್ ಕಿಟಕಿನ ಇಡ್ಬೋದಿತ್ತು ಬಹಳಷ್ಟು ಇಂಪ್ರೂವೈಸೇಷನ್ನ ಇಲ್ಲಿ ನೋಡಬಹುದು ದಿಸ್ ಇಸ್ ಮೇಡಪ್ ಆಫ್ ಗ್ಲಾಸ್ ಬಿಕಾಸ್ ನಾನು ಯಾಕೆ ಅನ್ನೋದನ್ನು ಒಳಗೆ ತೋರಿಸ್ತೀನಿ ಗಾಳಿ ಮತ್ತು ಬೆಳಕು ಅಂದರೆ ಇದರಿಂದ ನಿಮಗೆ ಬೆಳಕು ಒಳಗೆ ಹೋಗುತ್ತೆ ಯಾವುದಕ್ಕೆ ಎಲ್ಲಿಗೆ ಏನಕ್ಕೆ ಯೂಸ್ ಆಗುತ್ತೆ ಅಂತ ನಾನು ವಿಡಿಯೋ ಮುಂದೆ ಹೇಳ್ತೀನಿ ಅದಾದ ನಂತರ ಬಿಫೋರ್ ಗೋಯಿಂಗ್ ಇನ್ಸೈಡ್ ದ ಹೌಸ್ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಯೂಶ್ವಲಿ ಏನು ಮಾಡ್ತಾಯಿದೆ ಬಾಗಿಲಿಗೆ ಮಾತ್ರ ಈ ಥರ ಒಂದು ಐರನ್ದು ಗೇಟ್ಗಳನ್ನ ಹಾಕ್ತಾರೆ ಬಟ್ ಇಲ್ಲೇನು ಮಾಡಿದ್ದಾರೆ ಅಂತಂದರೆ ಮುಂಚೆನೇ ಬಿಫೋರ್ ಈವನ್ ವಿ ಎಂಟ್ರಿಂಗ್ ದಿ ಹೌಸ್ ಇದು ಎಂಟ್ರೆನ್ಸ್ ಆಫ್ ದಿ ಪ್ರಾಪರ್ಟಿ ಇದರಿಂದ ಇಲ್ಲಿಗೆ ಬರಲಿಕ್ಕೆ ಸರಿಸುಮಾರು ಒಂದು ಆರು ಅಡಿ ಇದೆ ಸೊ ಇಲ್ಲಿಗೇ ಸಹ ಗೇಟ್ ಮಾಡಿದರೆ ಸೇಫ್ಟಿ ಗ್ರಿಲ್ಸ್ಗಳು ನೋಡ್ಬೋದು ಇದು ಮನೆಯ ಹಿತ್ತಲ್ಲೇ ಹಿಂಬಾಗ್ಲಿಗೆ ಅಂದರೆ ಬ್ಯಾಕ್ ಯಾರ್ಡ್ ಆಫ್ ದಿ ಪ್ರಾಪರ್ಟಿ ಅಂತ ಏನು ಹೇಳ್ತೀವಿ ಅಲ್ಲಿಗೆ ಹೋಗಿದೆ ಇಲ್ಲಿಂದ ಇಲ್ಲಿ ತನಕ ಆ್ಯಂಟಿಸ್ಕೇಡೆಡ್ ಟೈಲ್ಸ್ಗಳ್ ಹಾಕಿದರೆ ಇಲ್ಲಿಂದ ಗ್ರನೈಟ್ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಒಳಗೆ ಕಂಪ್ಲೀಟಾಗಿ ಮನೆಯ ಎಲ್ಲ ಡೋರ್ಸ್ ವಿಂಡೋಸ್ ಫ್ರೇಮ್ ಶಟರ್ಗಳು ಟೀಕ್ ಆಗಿರುತ್ತೆ ಫ್ಲೋರಿಂಗು ಗ್ರನೈಟ್ ಆಗಿರುತ್ತೆ ಬನ್ನಿ ಮನೆ ಒಳಗೆ ಹೋಗಿ ನೋಡೋಕೆ ಮುಂಚೆ ಈ ಮನೆಯ ಡೋರ್ದು ಯಾವ ಥರ ಮಾಡಿದರೆ ಆ್ಯಂಟಿ ಡಿಸೈನ್ ಏನು ಗುಬ್ಬಿಗಳ್ನ ನಾವು ಕೂರಿಸ್ತೀವಿ ಅಂತ ಹೇಳ್ತೀವಿ ಆ್ಯಂಟಿ ಡಿಸೈನ್ ಅದು ಕಿಂಟೆಲಿ ಕೇರಳ ಸ್ಟೈಲ್ ಅದ ಭಾಳ ಪ್ರಿಮಿಟಿವ್ ಸ್ಟೈಲಲ್ಲಿ ಮಾಡಿರುವಂತಹ ಬಹಳ ಹೆವಿ ಗೇಜ್ ಡೋರ್ ಇದ್ದು ಅದರದ್ದು ಫ್ರೇಮ್ ಸಹ ನೋಡ್ಬೋದು ನೀವು ಬಹಳ ಬಿಗ್ ಸೈಜ್ ಅಂದರೆ ಸ್ಟ್ಯಾಂಡರ್ಡಲ್ಲಿ ಬಿಗ್ ಸೈಜ್ಗಿಂತ ಬಿಗ್ ಸೈಜ್ ಡೋರ್ನ ನಾವಿಲ್ಲಿ ನೋಡ್ಬೋದು ಕಮಿಂಗ್ ಟು ದಿ ಐ ಮ್ಯಾಟ್ ದಿ ಹಾಲ್ ಆರ್ ದಿ ಲಿವಿಂಗ್ ಏರಿಯಾ ಥರ್ಟಿ ಫಿಫ್ಟಿ ನೋಡಿ ಎಷ್ಟು ಚೆನ್ನಾಗಿರೋ ಪೇಂಟಿಂಗ್ ಇದೆ ಪ್ರೊಫೈಲ್ ಲೈಟ್ಸ್ ಹಾಕಿದ್ದಾರೆ ದಿಸ್ ಇಸ್ ಆಲ್ ಇದು ಸ್ಟಿಕ್ಕರ್ ಅಲ್ಲ ಇಲ್ಲಿ ಆರ್ಟಿಸ್ಟ್ನ ಕರೆಸಿ ಮಾಡಿರುವಂತಹ ಪೇಂಟಿಂಗ್ ಇದು ಒಂದು ವಾಟರ್ ಫಾಲ್ ಪೇಂಟಿಂಗ್ ಇದೆ ಅದು ಸುತ್ತಕ್ಕೂ ಇರುವಂಥ ಪ್ರೊಫೈಲ್ ಲೈಟ್ ನೋಡ್ಬೋದು ಫಾಲ್ ಸೀಲಿಂಗ್ ಡಿಸೈನ್ ನೋಡ್ಬೋದು ಫ್ಯಾನ್ಗಳಿದೆ ಎಲ್ ಇ ಡಿ ಲೈಟ್ ಇದೆ ಸ್ಟ್ರಿಪ್ ಡೌನ್ ಲೈಟ್ಗಳು ಹಾಕಿದ್ದಾರೆ ಈ ಭಾಗದಲ್ಲಿ ವುಡನ್ ಪೇಂಟಿಂಗ್ ಮತ್ತು ವುಡನ್ ಪ್ರೊಫೈಲಿಂಗ್ಸ್ನ ಮಾಡಿದ್ದಾರೆ ಎರಡು ಕರ್ಟನ್ ರಾಡ್ಗಳು ಎರಡಿದೆ ಅದೇ ಕಂಟಿನ್ಯೂಂಗ್ ವಿತ್ ದ ಟೀಕ್ ನಾನು ಈಗಾಗಲೇ ಹೇಳದಂತೆ ಟೀಕ್ ಡೋರ್ಸು ಟೀಕ್ ವಿಂಡೋಸು ಫ್ರೇಮ್ಸು ಶಟರು ಎಲ್ಲವೂ ಇದು ಫಸ್ಟ್ ಕ್ವಾಲಿಟಿ ಟೀಕ್ ಆ್ಯಂಡ್ ಯು ಕ್ಯಾನ್ ಸಿ ದ ಬಾರ್ಡರ್ ಡಿಸೈನ್ ಆಫ್ ದ ಗ್ರನೈಟ್ ಫ್ಲೋರಿಂಗ್ ಹಾಲಲ್ಲಿರುವಂತಹ ಗ್ರನೈಟ್ ಫ್ಲೋರಿಂಗು ಬ್ಲ್ಯಾಕ್ ಕಲರ್ ಗ್ರನೈಟ್ ಯೂಸ್ ಮಾಡಿದರೆ ಅದಕ್ಕೆ ಮಾಡಿರುವಂತಹ ನೀವು ನೋಡಬಹುದು ಸಿ ದಿಸ್ ದಿ ಬಾರ್ಡರ್ ಸ್ಕೆಚ್ಚಿಂಗ್ ಅಂತ ಏನು ಕರಿತೀವಿ ಅದನ್ನು ಮಾಡಿದರೆ ಇದು ಟಿ ವಿ ಯೂನಿಟ್ ಎಂಟ್ರೆನ್ಸಲ್ಲೇ ಇರುವಂತಹ ಟಿ ವಿ ಯೂನಿಟ್ ಇದು ಇದಕ್ಕೂ ಸಹ ಅಷ್ಟೇ ಲೈಟ್ಸ್ಗಳನ್ನ ನೋಡ್ಬೋದು ಬಹಿನ್ ಭಾಗದಲ್ಲಿ ಇರುವಂಥದ್ದು ಇದು ಅಷ್ಟೇ ಇದು ಟೈ ಇದು ಪೇಂಟಿಂಗ್ ಅಲ್ಲ ದಿಸ್ ಇಸ್ ಆಲ್ಸೋ ಪ್ಲೈವುಡ್ಡು ಸ್ಟೋರೇಜ್ ಯೂನಿಟ್ ಇದೆ ಇದರ ಕೆಳಗೆ ಡಿ ಟಿ ಎಚ್ ಕೇಬಲ್ನ ಈಗಾಗಲೇ ಮಾಡಿದರೆ ಸಿ ಸಿ ಟಿ ವಿ ಕ್ಯಾಮ್ರಾಗೆ ಆಪ್ಷನ್ಸ್ನ ಹಾಕ್ಕೊಟ್ಟಿದ್ದಾರೆ ಇಲ್ಲಿ ಏನು ನಾನು ಇವಾಗ ನಿಮಗೆ ಹಾಲ್ ಅದ ಲಿವಿಂಗ್ ಏರಿಯಾ ಏನು ತೋರಿಸಿದೆ ಇಲ್ಲಿ ಈಸಿಲಿ ನೀವು ಒಂದು ಏಯ್ಟ್ ಟು ಟೆನ್ ಸೀಟ್ರ್ ಸೋಫಾನ ಹಾಕೋಬೋದು ಮಧ್ಯದಲ್ಲಿ ಟಿ ಪಾಯಿಂಟ್ಸ್ ಇಟ್ರು ಸಹ ಸುತ್ತಲೂ ಅಂದರೆ ಸೋಫಾ ಒಂದು ಕಡೆ ಟಿ ವಿ ಒಂದು ಕಡೆ ಮಧ್ಯದಲ್ಲಿ ಟಿ ಪಾಯಿಂಟ್ ಇದ್ರೆ ಸುತ್ತಲೂ ಒರಡಿಗೆ ಯಾವುದೇ ತರಹ ಅಡಚಣೆಗಳಿಳ್ದ ಹಾಗೆ ನೀವು ಈ ಮನೆಯಲ್ಲಿ ಹಾಲ್ನ ಯೂಟಿಲೈಸ್ ಮಾಡ್ಬೋದು ನಾನು ಈಗ ದಿಸ್ ಇಸ್ ದಿ ಈಸ್ಟ್ ಫೇಸಿಂಗ್ ಇನ್ನೊಂದು ವಿಷಯ ಬರ್ತಿದ್ದೆ ಯು ಪಿ ಎಸ್ ಪಾಯಿಂಟ್ ಇಲ್ಲೇ ಕೊಟ್ಟಿದ್ದಾರೆ ಸೊ ದಿಸ್ ಇಸ್ ದಿ ಈಸ್ಟ್ ಫೇಸಿಂಗ್ ಸೌತ್ ಕಡೆಯಿಂದ ನಾನು ಎಂಟ್ರಾಗಿ ಇದು ಮನೆಯ ಬಾಗಿಲು ಈಸ್ಟಿಗೆ ನಾನು ಈಸ್ಟಿಂದ ಒಳಗೆ ಬರ್ತೀನಿ ಒಳಗೆ ಬಂದು ಸಹ ಡೈರೆಕ್ಟಾಗಿ ನೀವು ನೋಡೋ ಅಂಥದ್ದು ಗಣಪತಿ ಕಾರ್ವಿಂಗ್ ಟೀಕಲಿ ಮಾಡಿರುವಂತಹ ಗಣಪತಿ ಕಾರ್ವಿಂಗು ಅದರ ಮೇಲೆ ಗ್ಲಾಸ್ಗೂ ಸಹ ಇಚಿಂಗ್ ಮಾಡಿದ್ದಾರೆ ಗಣಪತಿಯ ಮುಖ ಇದೆ ನೋಡಿ ಇಲ್ಲೂ ಸಹ ಒಳಗೆ ಒಬ್ಬರು ಕಂಫರ್ಟಬಲ್ ಆಗಿ ಕೂತು ಪೂಜೆನ ಮಾಡಲಿಕ್ಕೆ ಮಾಡುವಷ್ಟು ಇದಿದೆ ಇವಾಗಲೇ ಟೀಕ್ ಕಾರ್ವಿಂಗ್ ನೋಡಿದ್ದೀರಿ ಗಣಪತಿದು ಬಹಳ ಚೆನ್ನಾಗಿದೆ ದಿಸ್ ಇಸ್ ಫೇಸಿಂಗ್ ಈಸ್ಟ್ ಅಂದರೆ ನಾವು ವೆಸ್ಟಿಗೆ ನಿಂತ್ಕೋತೀವಿ ದೇವರ ಮನೆ ಫೇಸಿಂಗ್ ಈಸ್ಟ್ ಸೂರ್ಯ ಹುಟ್ಟುವ ಮುಖವಾಗಿ ಇರುವಂತಹ ಪೂಜಾ ಅಂದರೆ ಪೂಜೆ ಮಾಡುವಂತಹ ಕೋಣೆ ಇದು ನನಗೆ ಮೇನ್ ಎಂಟ್ರೆನ್ಸ್ನ ಈ ಕಡೆಯಿಂದ ಬಂದು ಐ ಆಮ್ ಎಂಟ್ರಿಂಗ್ ಟುವರ್ಡ್ಸ್ ದಿ ಡೈನಿಂಗ್ ಏರಿಯಾ ಡೈನಿಂಗ್ ಏರಿಯಾದಲ್ಲಿ ನಾನು ಈಗ ಎಂಟ್ರೆನ್ಸ್ ಅಲ್ಲಿ ಬರಬೇಕಾದ್ರೆ ಒಂದು ವಿಚಾರ ಹೇಳಿದೆ ಇದನ್ನ ಯಾಕೆ ಮಾಡಿದರೆ ಅಂತ ಇಲ್ಲಿ ಗಾಳಿ ಬೆಳಕಿಗೆ ಗಾಳಿಗೆ ಒಂದು ಓಪನ್ ಕಿಟಕಿ ಕೊಟ್ಟಿದ್ದಾರೆ ಬೆಳಕಿಗೆ ಕ್ಲೋಸ್ಡ್ ಎಲ್ ಶೇಪ್ ಇಲ್ಲಿ ಈಸಿಲಿ ಫೋರ್ ಟು ಸಿಕ್ಸ್ ಸೀಟರ್ ಡೈನಿಂಗ್ ಟೇಬಲ್ ಹಾಕಬಹುದು ಪೆಡೆಸ್ಟ್ರಿಯಲ್ಲಿ ಅಂದ್ರೆ ಫುಲ್ ಸೈಜ್ ಒಂದೇ ಪೀಸ್ ನೋಡಿ ಸಿಂಕ್ ಇದೆ ಮಿರರ್ಸ್ ಹಾಕಿದ್ದಾರೆ ಟವಲ್ ರಾಡ್ ಇದೆ ಮತ್ತೆ ಈ ಈ ಭಾಗ ನೀವು ಇದನ್ನ ಗಮನಿಸಬೇಕಾಗಿರುವಂತ ವಿಚಾರ ಇಲ್ಲಿ ನೋಡಿ ಇಲ್ಲೇನ್ ಮಾಡಿದ್ದಾರೆ ಅಂತಂದ್ರೆ ಈ ಥರ ಒಂದು ಓಪನ್ ಶೋಕೇಸನ್ನು ನಾನು ಇಲ್ಲಿ ಕಟ್ಲರಿ ಯೂನಿಟ್ ಇಟ್ಕೊಳಕ್ಕೆ ಮಾಡಿದರೆ ಇಲ್ಲಿ ಓಪನ್ ಶೋಕೇಸ್ ಮಾಡಿದರೆ ಭಾಳ ಚೆನ್ನಾಗಿದೆ ಗಿಫ್ಟ್ ಐಟಮ್ಸ್ಗಳು ನೀವು ನಿಮ್ಮ ಮನೆಯಲ್ಲಿ ಇನ್ಯಾರ ಕೊಟ್ಟಿರೋ ಗುರುದೇವರುಗಳ ಫೋಟೋ ಇರ್ಬೋದು ಹಿರಿಯರು ಫೋಟೋಗಳಿರ್ಬೋದು ಬಟ್ ಆ ಥರ ಒಂದು ಶೋ ಪೀಸ್ಗಳನ್ನ ಇಟ್ಕೊಳ್ಳಿಕ್ಕೆ ಎರಡು ಸೈಡು ಯೂಸ್ ಆಗೋಂಗೆ ಅಂದರೆ ಈ ಕಡೆಯಿಂದ ಅಡುಗೆ ಮನೆಗೆ ದೇವ್ರ ಮನೆಗೆ ಪ್ಲಸ್ ಈ ಕಡೆಯಿಂದ ಒಂದೇ ಹಾಲ್ ನಾನು ಇದನ್ನು ಬಾಗಿಲನ್ನ ಹಾಕಿ ತೋರಿಸ್ತೀನಿ ಈ ಕಡೆಗೂ ಸಹ ಬಂದು ನೋಡ್ಬೋದು ಸೊ ಈ ವ್ಯೂ ನಿಮಗೆ ನಾನು ತೋರಿಸಿರಲಿಲ್ಲ ಅದಕ್ಕೋಸ್ಕರ ಸಿ ಎನ್ ಸಿ ಕಟ್ಟಿಂಗ್ ವುಡ್ ಇದು ಆ್ಯಕ್ಚುಲಿ ದಿಸ್ ಇಸ್ ವುಡ್ ವುಡ್ಡಲ್ಲಿ ಸಿ ಎನ್ ಸಿ ಕಟ್ಟಿಂಗ್ ಮಾಡಿ ಇಲ್ಲೂ ಸಹ ಓಪನ್ ಶೋಕೇಸ್ ಥರ ಮಾಡಿ ಬಾಗಿಲು ಹಾಕಿದಾಗ ಇದು ಕಾಣುತ್ತೆ ನಾನು ಬಾಗಿಲು ತೆಗೆದಿದ್ದಾಗಲೇ ವಿಡಿಯೋ ಮಾಡ್ಬೇಕಾದ್ರೆ ಕಾಣಿಸ್ತಿರಲಿಲ್ಲ ಓಕೆ ಕಮಿಂಗ್ ಬ್ಯಾಕ್ ಟು ದಿ ಡೈನಿಂಗ್ ಏರಿಯಾ ಡೈನಿಂಗ್ ಏರಿಯಾ ಹೇಳಿದೆ ನಿಮ್ಗೆ ಈಗಾಗಲೇ ಒಂದು ಫೋರ್ ಟು ಸಿಕ್ಸ್ ಸೀಟರ್ ಇಲ್ಲಿ ನೀವು ಡೈನಿಂಗ್ ಟೇಬಲ್ ಹಾಕೋಬೋದು ಕಂಟಿನ್ಯೂಯಿಂಗ್ ಟು ದಿ ಕಿಚನ್ ಏರಿಯಾ ಎಲ್ ಶೇಪಲ್ಲಿ ಗ್ರನೇಟ್ ಸ್ಲ್ಯಾಬ್ ಹಾಕಿದ್ದಾರೆ ಇಲ್ಲಿ ನೋಡ್ಬೋದು ಡಿಸೈನ್ ಲೈಟ್ಗಳು ಕೊಟ್ಟಿದ್ದಾರೆ ಸಿಂಕ್ ಇದೆ ಮೂವೇಬಲ್ ಟ್ಯಾಪ್ಗಳು ಕೊಟ್ಟಿದ್ದಾರೆ ರೆಫ್ರಿಜರೇಟರ್ ಪಾಯಿಂಟ್ ರೆಫ್ರಿಜರೇಟರ್ ಮತ್ತು ಮೈಕ್ರೋವೇವನ್ನ ಇಲ್ಲೇ ಇಟ್ಕೊಳ್ಳಿಕ್ಕೆ ಪಾಯಿಂಟ್ ಸಹ ಮಾಡಿದ್ದಾರೆ ಮಾಡ್ಯುಲರ್ ಮಾಡ್ಯುಲರ್ ಸ್ಟೈಲಲ್ಲಿ ಇರುವಂತಹ ಕಿಚನ್ ಯೂನಿಟ್ ಇದು ಸೊ ಐ ಆಮ್ ಮೂವಿಂಗ್ ಟುವರ್ಡ್ಸ್ ದಿ ರೂಮ್ ನಂಬರ್ ಒನ್ ನೀವು ಎಂಟ್ರೆನ್ಸ್ ನೋಡಿದ್ರಿ ಎರಡು ಕಾರ್ಗಳನ್ನ ಪಾರ್ಕ್ ಮಾಡುವಂಥ ಎಂಟ್ರೆನ್ಸ್ ನೋಡಿದ್ರಿ ಓಕೆ ಹಾಲ್ ನೋಡ್ರಿ ಕಿಚನ್ ಏರಿಯಾ ನೋಡಿದ್ರಿ ಪೂಜಾ ರೂಮ್ ನೋಡಿದ್ರಿ ಟಿ ವಿ ಯೂನಿಟು ಪ್ಲಸ್ ವಾಟರ್ ಫಾಲ್ಸ್ ಇರುವಂತಹ ಹ್ಯಾಂಡ್ಮೇಡ್ ಪೇಂಟಿಂಗ್ ಸಹ ನೋಡಿದ್ರಿ ಫಾಲ್ ಸೀಲಿಂಗ್ ಅಟ್ ದಿ ಹಾಲ್ ಅದನ್ನು ನೋಡಿದಿರಿ ಸೊ ಐ ಆಮ್ ಎಂಟ್ರಿಂಗ್ ದಿ ರೂಮ್ ನಂಬರ್ ಒನ್ ಮೊದಲನೇ ರೂಮ್ ಒಳಗೆ ಎಂಟ್ರ್ ಇದ್ದೀನಿ ಇಲ್ಲೂ ನಾನು ಈಗಾಗಲೇ ಹೇಳದಂತೆ ಈ ಮನೆಯ ಎಲ್ಲ ಡೋರ್ಸು ವಿಂಡೋಸು ಫ್ರೇಮ್ ಶಟರ್ಗಳೆಲ್ಲವೂ ಫಸ್ಟ್ ಕ್ವಾಲಿಟಿ ಟೀಕ್ ಕುಡ್ ಇದು ಸಹ ದಿಸ್ ಇಸ್ ಆಲ್ಸೋ ಟೀಕ್ ವುಡ್ಡು ಡೋರು ಮತ್ತು ಇದಕ್ಕೆ ಯೂಸ್ ಮಾಡಿರೋಂತಹ ಫ್ರೇಮು ಇದು ಎರಡೂ ಆಗಿರುತ್ತೆ ಬನ್ನಿ ಐ ಕಂಟಿನ್ಯೂಂಗ್ ಬಿತ್ ಗ್ರೆನೇಡ್ ಫ್ಲೋರಿಂಗ್ ಮೂರು ಶೋಕೇಸ್ ಪಾಯಿಂಟ್ ವಿತ್ ಲೈಟ್ಸ್ ಮಾಡಿದ್ದಾರೆ ಸ್ಲೈಡಿಂಗ್ ವಾರ್ಡ್ರಾಪ್ಗಳಿದೆ ಮೇಲೆ ಸ್ಟೋರೇಜ್ ಸ್ಪೇಸ್ ಇದೆ ಇದಕ್ಕೆ ಆದಂತಹ ಒಂದು ವಾಶ್ರೂಮ್ ಅಂದರೆ ಅಟ್ಯಾಚ್ ಬಾತ್ರೂಮ್ ಸಹ ಇದೆ ಸ್ಟ್ಯಾಂಡರ್ಡ್ ನನಗೆ ಮನೆಯಲ್ಲಿ ಎಲ್ಲೇ ಕನ್ಸೀಲ್ಡ್ ಟ್ಯಾಂಕ್ಗಳಿದೆ ವಾಟರ್ ಹೀಟ್ರಿಗೆ ಪಾಯಿಂಟ್ ಮಾಡಿದ್ದಾರೆ ಜಾಗ್ವಾರ್ ವಾಟರ್ ಫಿಟ್ಟಿಂಗ್ಸ್ಗಳಿದೆ ನೀವು ವಾಟರ್ ಹೀಟರ್ನ ಹಾಕಲಿಕ್ಕೆ ಈಗಾಗಲೇ ಆಪ್ಷನ್ ಮಾಡಿದ್ದಾರೆ ಶವರ್ಸ್ಗಳನ್ನ ಈಗಾಗಲೇ ಇನ್ಸ್ಟಾಲ್ ಮಾಡಿದ್ದಾರೆ ಬನ್ನಿ ಈಗ ಐ ಮೂವ್ ಟು ದಿ ರೂಮ್ ನಂಬರ್ ಟು ಎರಡನೇ ರೂಮ್ ಒಳಗೆ ಹೋಗ್ತಾ ನಾನು ನಾವು ಕ್ರಾಸ್ ದಿ ಹಾಲ್ ಹಾಲ್ ಇಂದ ನಾನು ಇವಾಗ ರೂಮ್ ಒಳಗೆ ಬಂದೆ ಸೊ ಇದು ರೂಮ್ ನಂಬರ್ ಟು ಇದಕ್ಕೂ ಸಹ ರೂಮ್ ನಂಬರ್ ಒನ್ ಅಲ್ಲೂ ಅಟ್ಯಾಚ್ ಬಾತ್ರೂಮ್ ತೋರಿಸ್ತೀನಿ ಇದು ರೂಮ್ ನಂಬರ್ ಟು ಥರ್ಟಿ ಫಿಫ್ಟಿ ಸೈಟ್ ನಲ್ಲಿ ಕಟ್ಟಿರುವಂತಹ ಮನೆ ಇದು ಅಲ್ಲೂ ನೀವು ಇದು ಅದಕ್ಕಿಂತ ಈ ರೂಮ್ ದಿಸ್ ಇಸ್ ಮಚ್ ಮೋರ್ ಬಿಗರ್ ನೋಡೋದು ಸ್ಲೈಡಿಂಗ್ ವಾಡ್ರೋಪ್ ಗಳಿದೆ ಓಪನಿಂಗ್ ಡೋರ್ ಶೆಲ್ಫ್ಗಳು ಅಂದ್ರೆ ಲಾಸ್ಟ್ ಮಾಡಿದರೆ ಎರಡು ಇಟ್ಟಿದ್ದಾರೆ ಎರಡಕ್ಕೂ ಕರ್ಟನ್ ರಾಡ್ಗಳನ್ನ ಹಾಕಿದರೆ ಈಗಾಗಲೇ ಅಲ್ಲಿ ತೋರಿಸಿದಂತೆ ಇಲ್ಲೂ ಸಹ ಬನ್ನಿ ಕನ್ಸೀಲ್ಡ್ ಕನ್ಸೀಲ್ಡ್ ಕಮೋಡ್ ಇದು ಬಹಳ ಒಳ್ಳೆಯ ಕ್ವಾಲಿಟಿಯ ಕನ್ಸೀಲ್ಡ್ ಕಮೋಡ್ ಇದೆ ಆಯ್ತೆ ಅದ್ರ ಪಕ್ಕದಲ್ಲೇ ಜಾಗವಾರದು ಫಿಟ್ಟಿಂಗ್ಗಳಿದೆ ಶವರ್ ಇದೆ ಟ್ಯಾಂಕ್ ಅಂದರೆ ಮೇ ಓವರ್ ಎಡ್ ಟ್ಯಾಂಕಿಂದ ನೀವು ಸಪ್ಲೈ ಮಾಡಿ ಇಲ್ಲಿಗೆ ವಾಟರ್ ಹೀಟ್ರ್ ಸಹ ಹಾಕೊಳ್ಲಿಕ್ಕಾಗಲೇ ಪ್ರಾವಿಷನ್ಸ್ನ ಮಾಡಿದ್ದಾರೆ ಸಿಂಕ್ಗಳು ಕೊಟ್ಟಿದ್ದಾರೆ ಆ್ಯಂಟಿಸಿದೆ ಟೈಲ್ಸ್ ಇದೆ ಸಿಂಕ್ ಇದೆ ಟವಲ್ ರಾಡ್ ಇದೆ ಪಿ ವಿ ಸಿ ಡೋರ್ ವಾಟರ್ ಪ್ರೂಫ್ ಪಿ ವಿ ಸಿ ಡೋರ್ಸ್ಗಳನ್ನ ಹಾಕಿದ್ದಾರೆ ಐ ಆಮ್ ಮೂವಿಂಗ್ ಟುವರ್ಡ್ಸ್ ದಿ ರೂಮ್ ನಂಬರ್ ತ್ರೀ ಮೂರನೇ ರೂಮ್ ಒಳಗೆ ಎಂಟರ್ ಆಗ್ತಾ ಇದ್ದೀನಿ ಬನ್ನಿ ಯು ಕ್ಯಾನ್ ಕಾಲ್ ದಿಸ್ ಆ್ಯಸ್ ದಿ ಗೆಸ್ಟ್ ರೂಮ್ ಆರ್ ದಿ ಕಿಡ್ಸ್ ರೂಮ್ ನಿಮ್ಮ ಮನೆಗೆ ಬಂದಿರೋ ಅತಿಥಿಗಳು ಮತ್ತು ನಿಮ್ಮ ಮಕ್ಕಳಿಗಾಗಿ ಚಿಕ್ಕ ರೂಮ್ ಇದು ಸ್ಮಾಲರ್ ಸೈಜ್ ಯಾಕೆಂದರೆ ಇದು ಎರಡಕ್ಕೂ ಕಂಪೇರ್ ಮಾಡಿದ್ರೆ ಈ ರೂಮ್ ಸ್ವಲ್ಪ ಚಿಕ್ಕದಾಗಿದೆ ಸೊ ಥರ್ಟಿ ಫಿಫ್ಟಿ ಸೈಟ್ ಇರೋದ್ರಿಂದ ಮೂರು ರೂಮು ಇದು ಮೂರನೇ ರೂಮಲ್ಲಿದ್ದೀನಿ ಇದೀನಿ ಬಟ್ ಆದರೆ ಇಲ್ಲೂ ಸಹ ಬಿಗ್ ಸೈಜ್ ವಾರ್ಡ್ ರೋಪು ಮೇಲ್ಗಡೆ ಲಾಫ್ಟು ಫಾಲ್ ಸೀಲಿಂಗು ಫ್ಯಾನು ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ ಆಲ್ಮೋಸ್ಟ್ ಎಲ್ಲವೂ ಈ ಕಂಪ್ಲೀಟ್ ಆಗಿರುವಂತಹ ಮನೆ ಇಲ್ಲೇನು ಪೆಂಡಿಂಗ್ ವರ್ಕ್ಗಳು ನನ್ನ ಕಣ್ಣಿಗೆ ಇನ್ನು ಕಾಣಿಸಿಲ್ಲ ಸರ್ ರೂಮ್ ನಂಬರ್ ತ್ರೀ ಮೂರು ಬೆಡ್ರೂಮು ಇದಾದ ನಂತರ ಇಲ್ಲಿ ವಾಷಿಂಗ್ ಮಿಷಿನ್ಗೆ ಇಲ್ಲೇ ಪಾಯಿಂಟ್ ಕೊಟ್ಟಿದ್ದಾರೆ ಹ್ಯಾಂಡ್ ವಾಶ್ ಇದೆ ಹ್ಯಾಂಡ್ ವಾಶ್ ಇಲ್ಲೂ ಇದೆ ಹ್ಯಾಂಡ್ ವಾಶು ಅಕಸ್ಮಾತ್ ಆ ಸಿಂಕ್ ಇಲ್ಲ ನೀವು ಡೈನಿಂಗ್ ಏರಿಯಲ್ಲಿ ಇಲ್ಲ ಖಂಡಿತವಾಗ್ಲೂ ಸಿಂಕ್ ಡೈನಿಂಗ್ ಏರಿಯಾದಲ್ಲಿ ಇದೆ ಕೊಟ್ಟಿದ್ದಾರೆ ಸಿಂಗಲ್ ಪೀಸ್ ಬಹಳ ಚೆನ್ನಾಗಿರುವಂತಹ ಫಸ್ಟ್ ಕ್ವಾಲಿಟಿ ಹಾಕಿದ್ದಾರೆ ದಿಸ್ ಇಸ್ ಬಾತ್ರೂಮ್ ನಂಬರ್ ತ್ರೀ ಎರಡು ರೂಮಲ್ಲಿ ಎರಡು ಬಾತ್ರೂಮ್ ಈಗಾಗಲೇ ತೋರಿಸಿದ್ದೀನಿ ಇದು ಬಾತ್ರೂಮ್ ನಂಬರ್ ತ್ರೀ ಇಲ್ಲೂ ಸಹ ಆಂಟಿಸಿಕೇಟಿ ಟೈಲ್ಸ್ಗಳು ನೋಡ್ಬೋದು ವಾಟರ್ ಹೀಟ್ರ್ ಸಿಂಕ್ಗೆ ಆಪ್ಷನ್ ಮಾಡಿದ್ದಾರೆ ಜಾಗವಾರದ್ದು ಮಿಕ್ಸರ್ಗಳಿದೆ ಶವರ್ ಇದೆ ಸೊ ಇಲ್ಲಿಗೂ ಕಮೋಡು ಮತ್ತು ಹ್ಯಾಂಡ್ ವಾಶ್ನ ಹಾಕಿ ಕೊಡ್ತಾರೆ ಮೇಲ್ಗಡೆ ಇದ್ರ ಮೇಲ್ಗಡೆ ನಿಮ್ಮ ಮನೆಯ ಸಾಮಾನುಗಳು ಇಟ್ಕೊಳ್ಳೋಕ್ಕೆ ಅಟ್ಟ ಅಂತ ಏನು ಹೇಳ್ತೀವಿ ಆ ಪ್ರಾವಿಷನ್ನ ಮಾಡಿದರೆ ಸೊ ನಾನು ಮೂರು ಬೆ ಬಾ ಮೂರು ರೂಮನೆ ಈ ಮೂರು ಬಾತ್ರೂಮ್ಗಳನ್ನ ತೋರಿಸಿದ್ದೀನಿ ನಾನೀಗ ಮನೆಯ ಹಿತ್ತಲು ಅಂದರೆ ಮನೆಯ ಬ್ಯಾಕ್ ಯಾರ್ಡ್ ಆಫ್ ದ ಪ್ರಾಪರ್ಟಿಗೆ ಹೋಗ್ತಾ ಇದ್ದೀನಿ ಬನ್ನಿ ಇಲ್ಲಿ ಸಹ ಆ್ಯಂಟಿಸಿಕೇ ಡೆ ಟೈಲ್ಸ್ ಹಾಕಿದರೆ ಇಂಡಿಯನ್ ಸ್ಟೈಲ್ ಕಮೋಡಿದೆ ಸೊ ಅಲ್ಲಿಗೆ ಹೇಳಬೇಕು ಅಂದರೆ ನಾಲ್ಕು ಮೂರು ರೂಮು ಮೂರು ಬೆಡ್ರೂಮು ಮೂರು ಟಾಯ್ಲೆಟು ನಾಲ್ಕನೇದು ಇದು ಸೊ ನಾಲ್ಕು ಟಾಯ್ಲೆಟ್ ಆಯಿತು ಹಿಂದೆ ಸರಿಸುಮಾರು ಹತ್ತು ಸಾವಿರ ಲೀಟ್ರ್ ಸಂಪಿದೆ ಒಂದು ಸಾವಿರ ಲೀಟ್ರ್ ಓರೆ ಟ್ಯಾಂಕ್ ಹಾಕಿದ್ದಾರೆ ಆ್ಯಂಟಿಸಿಕೆಟ್ ಟೈಲ್ಸ್ ಹಾಕಿದ್ದಾರೆ ನೀವು ವಾಷಿಂಗ್ ಮಿಷಿನಲ್ಲಿ ಬಟ್ಟೆಗಳನ್ನ ಒಗೆದು ಇಲ್ಲಿ ವಾಷಿಂಗ್ ಮಿಷಿನ್ನಲ್ಲಿ ಬಟ್ಟೆ ಒಗೆದು ಇಲ್ಲೇ ಒಣಗ ಒಣಗಾಕೊಳ್ಳಿಕ್ಕೆ ಆಪ್ಷನ್ ಇದೆ ಆ್ಯಂಡ್ ಡ್ರೈ ಹಾಕ್ಕೊಂಡ್ರೆ ನೀವು ಇಲ್ಲೇ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಒಗೆದು ಇಲ್ಲೇ ಒಣಗಾಕೊಂಡು ಇಲ್ಲೇ ಡ್ರೈ ಮಾಡ್ಕೋಬೋದು ಮಳೆ ಬರದೇ ಇರೋ ಥರ ವಿತ್ ಸೇಫ್ಟಿ ಗ್ರಿಲ್ಸ್ಗಳನ್ನ ಹಾಕಿದ್ದಾರೆ ಸೊ ದಿಸ್ ಕಂಪ್ಲೀಟ್ಸ್ ದಿ ಪ್ರಾಪರ್ಟಿ ಹೇಗಿದೆ ಮೆಟೀರಿಯಲ್ ಏನು ಯೂಸ್ ಮಾಡಿದ್ದಾರೆ ಅನ್ನೋದನ್ನು ನಾನು ಐ ಥಿಂಕ್ ಹೇಳಿದ್ದೀನಿ ಕಾಲಮ್ ಅಂದರೆ ಪಿಲ್ಲರ್ಗಳನ್ನ ಯೂಸ್ ಮಾಡಿ ಕಟ್ಟಿರುವಂತಹ ಮನೆ ಮುಂದಿನ ಬರೋ ದಿನಗಳಲ್ಲಿ ನೀವು ಅಕಸ್ಮಾತಾಗಿ ನಾನು ಇದರ ಮೇಲೆ ಇನ್ನೂ ಮನೆಗಳನ್ನ ಕಟ್ಕೋಬೇಕು ಮನೆ ಕಟ್ಟಬೇಕು ಅಂತ ಇದ್ದವರು ಖಂಡಿತವಾಗ್ಲಿದೆ ಸಿಂಗಲ್ ಫ್ಲೋರ್ ಮನೆ ಸೊ ಇನ್ನೂ ಕಟ್ಟಬಹುದು ಯಾಕಂದರೆ ಪಿಲ್ಲರ್ಗಳು ಹಾಕಿರೋದ್ರಿಂದ ಇಟ್ ಕ್ಯಾನ್ ಟೇಕ್ ದ ಲೋಡ್ ಆ್ಯಂಡ್ ಯು ಕ್ಯಾನ್ ಬಿಲ್ಡ್ ನದರ್ ಫ್ಲೋರ್ ಆಪ್ ಅಬೌ ಅಬೌವ್ ದಿಸ್ ಪ್ರಾಪರ್ಟಿ ಮೈಸೂರು ಜೆ ಪಿ ನಗರ ರಿಂಗ್ ರೋಡ್ ಇಂದ ಸರಿಸುಮಾರು ಮೂರುವರೆ ಕಿಲೋಮೀಟರ್ ಒಳಗೆ ಇರುವಂತಹ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಮೂಡಾ ಮಾನ್ಯತೆ ಪಡೆದಿರುವಂತಹ ಮೂಡಾದಿಂದ ಪ್ಲ್ಯಾನ್ ಅಪ್ರೂವಲ್ ಮೂಡಾದಿಂದ ಖಾತಾ ಮತ್ತು ಮೂಡ ಕಂದಾಯ ಹೊಂದಿರುವಂತಹ ಮನೆ ಇದು ಮೂರು ಬೆಡ್ರೂಮು ಥರ್ಟಿ ಫಿಫ್ಟಿ ಒನ್ ಥೌಸಂಡ್ ಫೈವ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಸೌತ್ ಫೇಸಿಂಗ್ ಸೈಟಲ್ಲಿ ಈಸ್ಟ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟಿರುವಂತಹ ಮನೆ ಸೇಲ್ಗಿದೆ ಅಕಸ್ಮಾತ್ ಸಂಬಡಿ ಹಸ್ ಜಾಯಿನ್ ದಿಸ್ ವಿಡಿಯೋ ನೋ ಅಂಡ್ ಇಫ್ ದೇ ಆರ್ ವಂಡರಿಂಗ್ ವೇರ್ ದಿಸ್ ಹೌಸಸ್

ನೀವು ಸಂಪರ್ಕಿಸ್ಬೋದು ನಾವು ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಸ್ನ ತಗೊಂಡು ನಾವು ನಿಮ್ಮ ಮುಂದೆ ಹಾಜರಾಗ್ತೀನಿ ಸ್ನೇಹಿತರೆ ಅಲ್ಲಿ ತನಕ ಎಲ್ಲರಿಗೂ ಧನ್ಯವಾದಗಳು ಹಂಗೆ ಬಾಯ್